ಕಾಲಗಳು ಇರುವಾಗ ಪಶ್ಚಿಮ ದೇಶಗಳಲ್ಲಿ ಜನನ ಕಡಿಮೆಯಾಗುತ್ತಿರುವುದರಲ್ಲಿ ಆಶ್ಚರ್ಯವೇನು? ಜನಸಂಖ್ಯೆ ಹೆಚ್ಚುವುದರ ಬದಲು ಕುಗ್ಗೀತೆಂಬ ಸೂಚನೆ ಕಾಣುತ್ತಿದೆ. ಶ್ರೀಮಂತ ವರ್ಗಗಳಲ್ಲಿ ಮಿತಸಂತಾನ ಪದ್ಧತಿಗಳಿಂದ ಜನರ ಸಂಖ್ಯೆ ಎಷ್ಟೋ ಕಾಲದ ಹಿಂದೆಯೇ ಕಡಿಮೆಯಾಯಿತು. ಉನ್ನತ ನಾಗರಿಕತೆಯ ದೇಶಗಳಲ್ಲೆಲ್ಲ ಹೀಗೆಯೇ ಆಗಿದೆ. ಕೇವಲ ಶ್ರೀಮಂತ ವರ್ಗಗಳಿಗೆ ಮಾತ್ರ ಅನ್ವಯಿಸುವ ಸಂತಾನಾಭಿವೃದ್ಧಿಯ ಅಂಕಿಅಂಶಗಳು ನಮಗೆ ಅಷ್ಟಾಗಿ ಉಪಲಬ್ಧವಾಗಿಲ್ಲ. ಆದಾಗ್ಯೂ ಎರಡು ಸಂಗತಿಗಳನ್ನು ನಾವು ಮೇಲೆ ಸೂಚಿಸಿದ ಜೀನ್ ಐಲಿಂಗ್ ಅವರ ಗ್ರಂಥದಿಂದ ಉದಾಹರಿಸಬಹುದು. 1919 1922 ಸಿಗುವ ಅಂಕಿಅಂಶಗಳ ಪ್ರಕಾರ ಸ್ಟಾಕ್ ಹೋಮ್ ನಗರದಲ್ಲಿ ಜೀವಿಕೆಗಾಗಿ ಕೆಲಸಕ್ಕೆ ಸೇರಿದ್ದ ಹೆಂಗಸರಿಗೆ ಮಿಕ್ಕ ಹೆಂಗಸರಿಗೆ ಆಗುತ್ತಿದ್ದುದರಲ್ಲಿ 1/3 ಮಾತ್ರ ಮಕ್ಕಳಾದುದು ಖಂಡಿತಂತೆ. ಹಾಗೆಯೇ ಅಮೆರಿಕಾದ ಸಂಯುಕ್ತ ಸಂಸ್ಥಾನಗಳಲ್ಲಿ 1896 1913 ವೆಲ್ಲೆಸ್ಲಿ ಕಾಲೇಜಿನಿಂದ ಉತ್ತೀರ್ಣರಾದ 4,000 ಪದವೀಧರ ಮಹಿಳೆಯರಿಗೆ ಒಟ್ಟು 3,000 ಮಕ್ಕಳು ಮಾತ್ರ ಇದ್ದುದು ಕಂಡಿದೆಯಂತೆ. ಒಟ್ಟು ಜನಸಂಖ್ಯೆಯೇ ಕಡಿಮೆ ಬೀಳುವುದನ್ನು ಪರಿಹರಿಸಬೇಕಾಗಿದ್ದರೆ 8,000 ಮಕ್ಕಳು ಇರಬೇಕಿತ್ತು. ಬಿಳಿಯ ಜನರು ರೂಪಿಸಿಕೊಂಡಿರುವ ಸಂಸ್ಕೃತಿಯ ವಿಶೇಷ ಲಕ್ಷಣವಿದೊಂದು. ಗಂಡಸರು ಹೆಂಗಸರು ಆ ಸಂಸ್ಕೃತಿಯನ್ನು ಹೀರಿಕೊಂಡಂತೆಲ್ಲ ಅವರಿಗೆ ಸಂತಾನ ಫಲ ಕ್ಷೀಣವಾಗುತ್ತದೆ. ಯಾರು ಅತ್ಯಂತ ಸುಸಂಸ್ಕೃತರೋ ಅವರು ಅತ್ಯಂತ ಬಂಜೆಯರು. ಅಸಂಸ್ಕೃತರಿಗೆ ಸಂತಾನ ಫಲಕ್ಕೆ ಕೊರತೆ ಇಲ್ಲ. ಪಾಶ್ಚಾತ್ಯ ರಾಷ್ಟ್ರಗಳಲ್ಲಿ ಇಂದು ಬುದ್ಧಿವಂತ ವರ್ಗಗಳಲ್ಲಿ ವಂಶಕ್ಷಯದ ಸಂಭವ ಕಾಣಿಸುತ್ತಿದೆ. ಇನ್ನು ಕೆಲವೇ ವರ್ಷಗಳ ಒಳಗೆ ಪಾಶ್ಚಾತ್ಯ ರಾಷ್ಟ್ರಗಳಲ್ಲಿ ಒಟ್ಟಾರೆ ಜನಸಂಖ್ಯೆ ಬಿದ್ದು ಹೋಗುತ್ತದೆ. ಸಂಸ್ಕೃತಿ ಕಡಿಮೆ ಇರುವ ರಾಷ್ಟ್ರಗಳಿಂದ ಜನ ವಲಸೆ ಹೋಗಿ ಸಂಖ್ಯಾಪೂರಣ ಮಾಡಬೇಕಾದೀತು. ವಲಸೆ ಹೋದವರಿಗೂ ತಾವು ನೆಲೆಸಿದ ದೇಶದ ಸಂಸ್ಕೃತಿಯನ್ನು ಪಡೆದಂತೆಲ್ಲ ಬಂಜೆತನ ಹೆಚ್ಚಾದೀತು. ಇಂತಹ ಲಕ್ಷಣವಿರುವ ಸಂಸ್ಕೃತಿಗೆ ಒಂದು ಸ್ಥಿರತೆ ಇಲ್ಲವೆಂಬುದು ವಿಷದವಾಯಿತು. ಈ ನಾಗರಿಕತೆ ಸಂತಾನಾಭಿವೃದ್ಧಿಗೆ ಮತ್ತೆ ದೊಡ್ಡ ಸ್ಥಾನವನ್ನು ಕೊಟ್ಟ ಹೊರತು ಒಂದಲ್ಲ ಒಂದು ದಿನ ನಿರ್ನಾಮವಾಗುವಂಥವುದೇ. ತಂದೆ ತಾಯ್ತನದ ಹಂಬಲವನ್ನು ಅಚ್ಚಳಿಯದೆ ಉಳಿಸಿ ಜನಸಂಖ್ಯೆಯನ್ನು ಅಳಿಯುವುದಕ್ಕೆ ಬಿಡದಿರುವ ಬೇರೊಂದು ಸಂಸ್ಕೃತಿಗೆ ಈ ಸಂಸ್ಕೃತಿ ಎಡೆಕೊಡಬೇಕಾಗುತ್ತದೆ. ಪಾಶ್ಚಾತ್ಯ ದೇಶಗಳಲ್ಲೆಲ್ಲ ಅಧಿಕಾರ ಸ್ಥಾನಗಳಲ್ಲಿರುವ ನೀತಿ ನಿಪುಣರು ಸಲಹೆಗಳ ಮೂಲಕವೂ ಅಭಿಮಾನ ಪ್ರಚೋದನೆ ಮಾಡಿಯೂ ಈ ಸಮಸ್ಯೆಯನ್ನು ಪರಿಹರಿಸಲು ಪ್ರಯತ್ನ ನಡೆಸುತ್ತಿದ್ದಾರೆ. ಮಕ್ಕಳು ಮುಂದೆ ಆರೋಗ್ಯದಿಂದ ಸೌಖ್ಯದಿಂದ ಬಾಳುವ ಸಂಭವದ ವಿಚಾರವಂತಿರಲಿ, ದೇವರಿಗೆ ಇಚ್ಛೆ ಇದ್ದಷ್ಟು ಮಕ್ಕಳನ್ನು ಪಡೆಯುವುದು ಎಲ್ಲ ದಂಪತಿಗಳಿಗೂ ಕಟ್ಟಾಯವಾದ ಧರ್ಮವೆಂದು ಇವರು ಇತ್ತ ಹೇಳುತ್ತಾರೆ. ಅತ್ತ ಗಂಡುಪಾದರಿಗಳು ತಾಯ್ತನದ ಪರಮ ಪಾವನ ಆನಂದಲಹರಿಯನ್ನು ಕೊಂಡಾಡುತ್ತಾ ರೋಗ ರುಜಿನಗಳಿಗೂ ಬಡತನದ ಬೇಗೆಗೂ ತುತ್ತಾದ ಮಕ್ಕಳುಳ್ಳ ದೊಡ್ಡ ಕುಟುಂಬಗಳನ್ನು ನೆಮ್ಮದಿಯ ನೆಲೆಗಳೆಂದು ಬೂಟಾಟಿಕೆಯ ಪ್ರಶಂಸೆ ಮಾಡುತ್ತಾರೆ. ಸರ್ಕಾರವು ಇದಕ್ಕೆ ದನಿ ಕೂಡಿಸಿ ಯುದ್ಧದಲ್ಲಿ ತೋಪಿಗೆ ಗ್ರಾಸ ಅಗತ್ಯವೆಂಬ ತನ್ನ ವಾದವನ್ನು ಮುಂದಿಡುತ್ತದೆ. ಸಾಕಷ್ಟು ಜನಸಂಖ್ಯೆಯೇ ಇಲ್ಲದಿದ್ದರೆ ಅಷ್ಟು ಅಂದವಾಗಿ ಅಷ್ಟು ಬುದ್ಧಿ ಕೌಶಲ್ಯದಿಂದ ತಯಾರಿಸಿರುವ ವಿನಾಶಕಾರಿ ಆಯುಧಗಳಿಗೆ ಪ್ರಯೋಜನವೆಲ್ಲಿ? ಹೆತ್ತವರು ಈ ವಾದಗಳನ್ನೆಲ್ಲ ಇತರರಿಗೆ ಅನ್ವಯಿಸುವ ಮಟ್ಟಿಗೆ ಮಾನ್ಯ ಮಾಡುತ್ತಾರೆ. ಆದರೆ ತಮಗೆ ಅನ್ವಯಿಸುವಾಗ ಕಿವಿಗೆ ಹಾಕಿಕೊಳ್ಳರು. ಪಾದರಿಗಳ ಹಾಗೂ ದೇಶಭಕ್ತರ ಮನಪ್ರವೃತ್ತಿಯಲ್ಲಿಯೇ ದೋಷವಿದೆ. ಪಾದರಿಗಳು ಜನಕ್ಕೆ ನರಕಜ್ವಾಲೆಯ ಭೀತಿಯನ್ನು ಹುಟ್ಟಿಸಬಲ್ಲವರಿರುವ ತನಕ ಅವರ ಮಾತು ನಡೆದೀತು. ಆದರೆ ಇಂದು
ಈ ಬೆದರಿಕೆಗೆ ಅಂಜುವ ಜನ ತುಂಬ ವಿರಳ. ಸಂತಾನದಂತಹ ರಹಸ್ಯ ವಿಚಾರದಲ್ಲಿ ಜನದ ಪ್ರವೃತ್ತಿಯನ್ನು ನಿಯಮಿಸಬೇಕಾದರೆ ನರಕ ಭಯಕ್ಕಿಂತ ಕಡಿಮೆಯ ಭಯಕ್ಕೆ ಅದು ಸಾಧ್ಯವಾಗುವುದಿಲ್ಲವಷ್ಟೇ. ಸರ್ಕಾರದ ವಾದವಾದರೂ ಬಲು ಕ್ರೂರವೇ ಸರಿ. ತೋಪಿಗೆ ಗ್ರಾಸ ಬೇರೆಯವರು ಆಗಲಿ ಎಂದು ಜನ ಒಪ್ಪಿಕೊಂಡರು. ಆದರೆ ತಮ್ಮ ಮಕ್ಕಳನ್ನೇ ಗ್ರಾಸವಾಗಿ ಬಳಸುವುದಕ್ಕೆ ಅವರ ಮನ ಹೇಗೆ ಒಲಿದೀತು? ಆದ್ದರಿಂದ ಸರ್ಕಾರ ಬಡ ಜನರನ್ನು ಅಜ್ಞಾನದಲ್ಲಿಯೇ ಉಳಿಸಿತು. ಆದರೆ ಅಂಕಿಅಂಶಗಳು ತೋರಿಸುವಂತೆ ಈ ಪ್ರಯತ್ನವೂ ಕೂಡ ಪಾಶ್ಚಾತ್ಯ ರಾಷ್ಟ್ರಗಳಲ್ಲೆಲ್ಲ ತುಂಬ ಹೀನ ಸ್ಥಿತಿಯಲ್ಲಿರುವ ರಾಷ್ಟ್ರಗಳಲ್ಲಿ ಮಾತ್ರ ಯಶಸ್ವಿಯಾಗಿರುವುದೇ ಹೊರತು ಮಿಕ್ಕ ಕಡೆ ಯಶಸ್ವಿಯಾಗಿಲ್ಲ. ಗಂಡಸರಾಗಲಿ ಹೆಂಗಸರಾಗಲಿ ಸಾರ್ವಜನಿಕ ಕರ್ತವ್ಯ ದೃಷ್ಟಿಯಿಂದ ಮಕ್ಕಳನ್ನು ಪಡೆಯುವುದು ಅಪರೂಪ. ಅಂಥದೊಂದು ಸಾರ್ವಜನಿಕ ಕರ್ತವ್ಯ ಉಂಟೆಂಬುದನ್ನು ಈಗಿಗಿಂತ ಪ್ರಸಿದ್ಧಪಡಿಸಿದರೂ ಕೂಡ ಈ ಪರಿಸ್ಥಿತಿ ಬದಲಾಗದು. ಮಕ್ಕಳನ್ನು ಪಡೆಯುವುದಾದರೂ ಮಕ್ಕಳಿಂದ ತಮಗೆ ಸುಖ ಪ್ರಾಪ್ತಿಯಾಗುವುದೆಂಬ ನಿರೀಕ್ಷೆಯಿಂದ, ಇಲ್ಲವೇ ಮಕ್ಕಳಾಗುವುದನ್ನು ತಪ್ಪಿಸಿಕೊಳ್ಳುವ ಬಗೆ ತಮಗೆ ತಿಳಿಯದ್ದರಿಂದ. ಈ ಎರಡನೆಯ ಕಾರಣ ಇಂದಿಗೂ ಪ್ರಬಲವಾಗಿಯೇ ಇದೆ. ಆದರೆ ಅದರ ಪ್ರಾಬಲ್ಯ ಕ್ರಮವಾಗಿ ಇಳಿಮುಖವಾಗುತ್ತಿದೆ. ರಾಷ್ಟ್ರವಾಗಲಿ ಕ್ರೈಸ್ತ ಮಠಗಳಾಗಲಿ ಏನು ಮಾಡಿದರೂ ಅದರ ಪ್ರಾಬಲ್ಯ ಕುಗ್ಗುವುದನ್ನು ತಪ್ಪಿಸಲಾರವು. ಆದ್ದರಿಂದ ಬಿಳಿಯ ಜನಾಂಗಗಳು ಉಳಿಯಬೇಕಾದರೆ ಮಕ್ಕಳಿಂದ ತಂದೆ ತಾಯಿಗಳಿಗೆ ಮತ್ತೆ ಸೌಖ್ಯ ಸಿಕ್ಕುವಂತಾಗಬೇಕು.